ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯೂಟ್ರೀ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇರುವಂಥ ಟಾಪಿಕ್, ಸಿಕ್ಸ್ ಫುಡ್ಸ್ ದ್ಯಾಟ್ ಹೆಲ್ಪ್ಸ್ ಯು ಟು ಲೂಸ್ ಬೆಲ್ಲಿ ಫ್ಯಾಟ್. ಹೌದು, ನಮ್ಮ ಹೊಟ್ಟೆಯ ಭಾಗದಲ್ಲಿರುವಂಥ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೆ ಯಾವ 6 ಆಹಾರ ಪದಾರ್ಥಗಳು ನಮಗೆ ಸಹಾಯ ಮಾಡುತ್ತೆ ಅಂತ. ಸೊ ಬನ್ನಿ, ವಿದೌಟ್ ಎನಿ ಫರ್ದರ್ ಡಿಲೇ ನಮ್ಮ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಫುಡ್ ಯಾವುದು ಅಂತ ಅಂದರೆ ನಟ್ಸ್ ಆರ್ ಕ್ಯಾಶ್ಯೂ ನಟ್ಸ್. ಹೌದು, ನಟ್ಸ್ ಅಥವಾ ಕ್ಯಾಶ್ಯೂ ನಟ್ಸ್ಗಳು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ. ಕ್ಯಾಶ್ಯೂ ನಟ್ಸ್ಗಳಲ್ಲಿರುವಂಥ ಮ್ಯಾಗ್ನೇಷಿಯಂ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಸ್ಗಳನ್ನು ಸರಿಯಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ದೇಹದ ಮೆಟಬಾಲಿಸಮ್ ಅಂದರೆ ಜೀರ್ಣಕ್ರಿಯೆಯನ್ನು ಸರಿ ಮಾಡಲು ತುಂಬಾನೇ ಸಹಾಯ ಮಾಡುತ್ತೆ. ಈ ಗೋಡಂಬಿಯಲ್ಲಿರುವಂತಹ ಪ್ರೋಟೀನ್ಗಳು ಇದರಲ್ಲಿ ಹೇರಳವಾಗಿರುವುದರಿಂದ ಅದು ನಮ್ಮ ಹಸಿವನ್ನು ನೀಗಿಸಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಪೀನಟ್ಸ್ಗಳು ಅಂದರೆ ಕಡಲೆಕಾಯಿ ಬೀಜ, ಇದರಲ್ಲಿರುವಂಥ ಹೆವಿ ಪ್ರೋಟೀನ್ ಅಂಶಗಳು ನಮ್ಮ ದೇಹಕ್ಕೆ ತುಂಬಾನೇ ಸಹಾಯಕಾರಿ. ಅದರ ಜೊತೆಗೆ ನಮಗೆ ಹಾರ್ಟ್ ಹೆಲ್ತ್ಗೆ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ. ಇದರ ಜೊತೆ ಜೊತೆಗೆ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಕೊಬ್ಬನ್ನು ಕರಗಿಸೋದಕ್ಕೆ ಪೀನಟ್ಸ್ಗಳು ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಎರಡನೇ ಆಹಾರ ಪದಾರ್ಥ ಅಂತ ಅಂದರೆ ಎಗ್ಸ್, ಮೊಟ್ಟೆಗಳು. ಮೊಟ್ಟೆಯಲ್ಲಿ ಹೇರಳವಾಗಿ ಪ್ರೋಟೀನ್ ಇರೋದ್ರಿಂದ ನಮ್ಮನ್ನು ತುಂಬ ಹೊತ್ತು ಹಸಿವಾಗದೇ ಇರೋ ಥರ ನಮ್ಮ ಫುಲ್ ಟಮ್ಮಿಯನ್ನು ಫೀಲ್ ಮಾಡೋದಕ್ಕೆ ಮೊಟ್ಟೆಗಳು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಇದು ಮೆಟಬಾಲಿಸಮ್ಗೆ ಕೂಡ ಸಹಾಯ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಕ್ಯಾಲರೀಸ್ಗಳನ್ನ ಬರ್ನ್ ಮಾಡೋದಕ್ಕೆ ಮೊಟ್ಟೆಯಲ್ಲಿರುವಂತಹ ತುಂಬ ಅಂಶಗಳು ನಮಗೆ ಸಹಾಯ ಮಾಡುತ್ತೆ. ಮೂರನೇ ಆಹಾರ ಪದಾರ್ಥ ಅಂದರೆ ಆ್ಯಪಲ್. ಆ್ಯಪಲ್ಗಳು ಹಸಿವೆಯನ್ನು ಕಡಿಮೆ ಮಾಡಿಸಿ ದೇಹದ ತೂಕವನ್ನು ಕಡಿಮೆ ಮಾಡಲು ತುಂಬಾನೇ ಸಹಾಯಕ. ಆ್ಯಪಲ್ಗಳಲ್ಲಿ ಪೆಕ್ಟಿನ್ ಫೈಬರ್ ಹೇರಳವಾಗಿ ಇರುವುದರಿಂದ ತುಂಬ ಹೊತ್ತು ಹೊಟ್ಟೆನ ಫುಲ್ಲಾಗಿಡುತ್ತೆ. ಈ ನಿಟ್ಟಿನಲ್ಲಿ ಇದು ಕೂಡ ನಮ್ಮ ಹಸಿವನ್ನ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಾಲ್ಕನೇ ಆಹಾರ ಪದಾರ್ಥ ಅಂದರೆ ಓಟ್ ಮೀಲ್. ಓಟ್ ಮೀಲ್ನಲ್ಲಿ ಸೋಲ್ಬಲ್ ಫೈಬರ್ ಇರೋದ್ರಿಂದ ಇದು ಕೂಡ ನಮ್ಮ ಹಸಿವನ್ನು ಕಡಿಮೆ ಮಾಡಿಸಿ ನಮ್ಮ ಬಾಡಿಗೆ ಬೇಕಾದ ಎನರ್ಜಿ ಸಪ್ಲೈಯನ್ನು ಪ್ರಾಪರ್ ಆಗಿ ಮಾಡುತ್ತೆ. ಈ ರೀತಿ ಇದು ವೆಯ್ಟ್ ಲಾಸ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಐದನೇ ಆಹಾರ ಪದಾರ್ಥ ಅಂದರೆ ಲೀನ್ ಮೀಟ್ ಮತ್ತು ಫಿಶ್. ಲೀನ್ ಮೀಟ್ ಇದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಕ್ಯಾಲರಿ ಡೆಫಿಷಿಟ್ನ ನಾವು ಮೇಂಟೈನ್ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಫಿಶ್ ಮತ್ತು ಚಿಕನಲ್ಲಿ ರಿಚ್ ಆಗಿರೋ ಪ್ರೋಟೀನ್ಸ್ ಇರೋದ್ರಿಂದ ನಮ್ಮ ಬಾಡಿಗೆ ಬೇಕಾದಂತಹ ನ್ಯೂಟ್ರಿಷನ್ಸ್ಗಳು ಅದರಿಂದ ಸಿಗುತ್ತೆ. ಅಷ್ಟೇ ಅಲ್ಲದೆ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳಿರೋದ್ರಿಂದ ಅದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಆರನೇ ಆಹಾರ ಪದಾರ್ಥ ಅಂದರೆ ಮಿಲ್ಕ್. ಹೌದು, ದಿನಾಲೂ ಹಾಲು ಕುಡಿಯೋದ್ರಿಂದ ನಮ್ಮ ಮಸಲ್ಸ್ಗಳ ಬೆಳವಣಿಗೆಗೆ ಅದು ತುಂಬಾನೇ ಸಹಾಯ ಆಗುತ್ತೆ. ಹಾಲಿನಲ್ಲಿ ಪ್ರೋಟೀನ್ ಅಂಶಗಳು ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ಕಡಿಮೆ ಆಹಾರ ಪೂರೈಕೆಯಲ್ಲೂ ನಮಗೆ ಹೆಚ್ಚಿನ ಎನರ್ಜಿ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಹಸಿವೆಯನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. 6 ಫುಡ್ ಐಟಮ್ಸ್ಗಳ ಜೊತೆಗೆ ಬ್ಲ್ಯಾಕ್ ಬೆರೀಸ್, ಬ್ಲೂಬೆರೀಸ್, ಸ್ಟ್ರಾಬೆರೀಸ್ ಮತ್ತು ಸ್ಪಿನಾಚ್, ಬ್ರೋಕ್ಲಿ, ಗಾರ್ಲಿಕ್ ಮತ್ತು ಆಲಿವ್ ಆಯಿಲ್ಗಳು ನಮಗೆ ವೆಯ್ಟ್ ಲಾಸನ್ನು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುವಂಥ ಅದರ್ ಹೆಲ್ದಿ ಫುಡ್ಗಳಾಗಿವೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವೆಲ್ಲ ಫುಡ್ಗಳು ನಿಮಗೆ ನಿಮ್ಮ ಬೆಲ್ಲಿಯ ಫ್ಯಾಟನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುವಂತಹ ಫುಡ್ ಐಟಮ್ಸ್ಗಳು. ಒಂದು ವಿಷಯ ನೆನಪಲ್ಲಿರಲಿ, ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಸೇವಿಸೋದಾದರೆ ಖಂಡಿತ ನಿಮ್ಮ ಬೆಲ್ಲಿ ಫ್ಯಾಟ್ನ ನೀವು ಕರಗಿಸೋದಕ್ಕೆ ಇದು ತುಂಬ ಪರಿಣಾಮಕಾರಿಯಾಗಿ ಈ ಆಹಾರ ಪದಾರ್ಥಗಳು ನಿಮಗೆ ಸಹಾಯ ಮಾಡುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯುಯಬಲ್ ಟೈಮ್. ಮತ್ತೆ ಸಿಗೋಣ.